ಏನಪ್ಪ ತರುಣ? ಏನಮ್ಮ ತರುಣಿ? ತರುಣ ತರುಣಿ ಇಬ್ರು ಕೇಳಿಸ್ಕೊಂಡ್ರ ನಿಮ್ ಅಪ್ಪ ಅಮ್ಮ ಏನಂದ್ರು ಅಂತ ಗೊತ್ತಾಯ್ತಾ? ನಮ್ಮನ್ ಬಿಟ್ಟು ಹೋದ್ರೆ ನಿಮಗೆ ಮದ್ವೆನೂ ಇಲ್ಲ, ಮತ್ತೊಂದು ಇಲ್ಲ, ಶಾಸ್ತ್ರನೂ ಇಲ್ಲ, ಏನೂ ಇಲ್ಲ. ನಮ್ಮನ್ನು ಬಿಟ್ರಿ, ನೀವಿಬ್ರು ಕೆಟ್ರಿ. ಬನ್ನಿ ಮಕ್ಳ, ಬನ್ನಿ. ಇಟ್ಕೊ ಮಗನೆ, ತಗೋ 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 ಬಾ. ಅಮ್ಮ ಅಮ್ಮ, ಅದು ನಾ ಸ್ವಲ್ಪ ಹೊತ್ತು ಕೃತಿಕ ಅವ್ರ ಮನೆಗೆ ಹೋಗಿ ಬರ್ತೀವಿ. ಯಾಕೆ? ಕೃತಿಕ ಅವ್ರ ಮನೇಲಿ ಹೊಸ ನಾಯಿ ಮರಿ ಮತ್ತೆ ಬೆಕ್ತಾನಿದಾರಂತೆ, ತುಂಬಾ ಚೆನ್ನಾಗಿದೆಯಂತೆ, ನೋಡ್ಕೊಂಡ್ ಬರ್ತೀವಿ. ಕೃತಿಕಾ ಮನೆಗ? ಓ ಆಂಟಿ, ನೀವು ಎಲ್ಲ ಜೊತೆಗೆ ಹೋಗ್ತಿದ್ದೀರಾ? ಹ್ಞೂ ಅಮ್ಮ. ಸರಿ, ಹುಷಾರು, ಜಾಸ್ತಿ ತಡ ಮಾಡ್ಬೇಡ, ಒಂದ್ ಅರ್ಧ ಗಂಟೆ ಅಷ್ಟೇ, ಇಲ್ಲಾಂದ್ರೆ ಅಜ್ಜಿ ಬೈತಾರೆ. ಓಕೆ ಓಕೆ, ಆಮೇಲೆ ಬರ್ತಾ ಆಟೋ ಮಾಡ್ಕೊಂಡ್ ಬಾ ಹುಷಾರಾಗಿ. ಸರಿ ಹುಷಾರ, ಬಾಯ್ ಬಾಯ್. ಥ್ಯಾಂಕ್ ಯು ಗೈಸ್, ನಾನು ಈಗಲೇ ಅಪ್ಪನ್ ಮೀಟ್ ಮಾಡಕ್ ಹೋಗ್ತೀನಿ. ತನ್ವಿ, ಹಠ ಮಾಡೋದ್ರು ಪರವಾಗಿಲ್ಲ, ನಿಮ್ಮ ಅಪ್ಪನ ಹತ್ರ 10,000 ತರಲೇಬೇಕು. ಇಲ್ಲ ಅಂದ್ರೆ ಟ್ರಿಪ್ ಬೋರ್ ಆಗುತ್ತೆ ಕಣೆ, ದುಡ್ಡು ತರಲೇಬೇಕು. ಓಕೆ ಗೈಸ್, ಬಾಯ್, ಸಿ ಯು ಟುಮಾರೋ. ಅಯ್ಯೋ ದೇವ್ರೆ, ನೀರಿನ ಬಿಲ್ಲು ಕರೆಂಟ್ ಬಿಲ್ಲು ಕಟ್ಬೇಕಿತ್ತಲ್ಲ. ಇಲ್ಲ, ಮೊನ್ನೆ ಟಿವಿಲ್ ನೋಡ್ತಿದ್ದಾಗ ಬಿಲ್ಲೆಲ್ಲ ಮನೇಲೆ ಕೂತು ಫೋನಲ್ಲೇ ಕಟ್ಬೋದು ಅಂತ ಹೇಳ್ತಿದ್ರು. ಅದಕ್ಕೆ ಯಾವುದೋ ಆ್ಯಪ್ ಇದೆಯಂತಲ್ಲ. ಹಾ, ಗುಂಡಣ್ಣಂಗೋ ಲಡ್ಡುಗೋ ಕೇಳಿ ತಿಳ್ಕೊಳ್ತೀನಿ. ಇನ್ಮೇಲೆ ಯಾವುದು ನಂಗೆ ಅಂತ ಇರಬಾರ್ದು, ಎಲ್ಲದೂ ಒಂದೊಂದಾಗಿ ಕಲಿತೀನಿ. ಇವರಿದ್ದಾಗ ಎಲ್ಲ ಇವರೇ ಮಾಡ್ತಿದ್ರು, ನಂಗೇನೂ ಗೊತ್ತಿರ್ತಿರ್ಲಿಲ್ಲ. ಆದರೆ ಇನ್ಮೇಲೆ ಪ್ರತಿಯೊಂದನ್ನು ನಾನೇ ಕಲಿತೀನಿ. ಹಾ, ಹಾಗೆ ಮಾಡ್ತೀನಿ. ಹೇ ಭಾಗ್ಯ, ಒಂದು ನಿಮಿಷ. ಚೆನ್ನಾಗಿದೆಯಾ? ಹಾ, ಚೆನ್ನಾಗಿದ್ದೀನಿ. ನೀವು ನಮ್ಮ ತನ್ಮಯ ಫ್ರೆಂಡ್ ಚಿರು ಅವ್ರ ಅಮ್ಮ ಅಲ್ವಾ? ಹ್ಞೂ, ಚಿರು ಅವ್ರ ಅಮ್ಮ. ಶಾಲೆಯಿಂದ ಬರ್ತಿದ್ದೀಯಾ? ಹಾ ಹೌದು, ಶಾಲೆಯಿಂದ ಬರ್ತಾ ಇದ್ದೀನಿ. ಖುಷಿಯಾಗುತ್ತೆ ನಿನ್ನ ನೋಡಿ, ನಿಮ್ಮ ಅತ್ತೆ ತುಂಬ ಸಪೋರ್ಟಿವ್ ಅಂತೆ. ಚೆನ್ನಾಗಿ ಓದು ಭಾಗ್ಯ, ನಮ್ಮೆಲ್ರಿಗೂ ಮಾದರಿ ನೀನು. ನಿನ್ನ ಸಾಧನೆ ಏನು ಕಮ್ಮಿ ಅಲ್ಲ. ನಾನು ಕೇಳೋದು ಮರ್ತೋದೆ, ತನ್ಮಯ್ ಯಾಕೆ ಈ ಸರಿ ಸ್ಪೋರ್ಟ್ಸ್ ಡೇಲಿ ಹೆಸರು ಕೊಟ್ಟಿಲ್ಲ? ನಮ್ಮ ತನ್ಮಯ್ ಹೆಸರು ಕೊಟ್ಟಿಲ್ವಾ? ಅಯ್ಯೋ ದೇವ್ರೆ, ಈ ವಿಷಯ ನಂಗೆ ಗೊತ್ತೇ ಇಲ್ವಲ್ಲ. ನನ್ನ ಮಗ ಹೇಳ್ದ ತನ್ಮಯ್ ಹೆಸರು ಕೊಟ್ಟಿಲ್ಲ ಅಂತ. ಯಾಕೆ ಭಾಗ್ಯ, ತನ್ಮಯ್ ಯಾವಾಗಲೂ ಸ್ಪೋರ್ಟ್ಸಲ್ಲಿ ಮುಂದೆ ಇರ್ತಾನೆ, ಈ ಸರಿ ಯಾಕೆ ಹೆಸರು ಕೊಟ್ಟಿಲ್ಲ? ಅದೇನೋ ನನಗೂ ಸರಿಯಾಗಿ ವಿಷಯ ಗೊತ್ತಿಲ್ಲ, ನಾನು ಮನೆಗೆ ಹೋದ್ಮೇಲೆ ಒಂದ್ಸಲ ವಿಚಾರಿಸಿ ನೋಡ್ತೀನಿ. ಸರಿ ಭಾಗ್ಯ, ನಾನು ಇನ್ನು ಬರ್ತೀನಿ. ಹಲೋ. ಹಲೋ ಶ್ರೇಷ್ಠ, ನಿನ್ನ ಕೆಲಸ ಆಯ್ತಾ? ಇಲ್ಲ ತಾಂಡವ್, ಮಾಡ್ತಾ ಇದ್ದೀನಿ. ನನಗೆ ತಲೆ ಸಿಡಿತಿದೆ, ನನ್ನ ಕಾಫಿ ಫ್ಲಾಸ್ ತೊಗೊಂಬರ್ತೀಯಾ? ಹೌದಾ, ಕಾಫಿ ಬದಲು ಹೊರಗಡೆ ಹೋಗಿ ಸ್ನ್ಯಾಕ್ಸ್ ತಿನ್ಕೋ ಬರೋಣವಾ? ಸ್ನ್ಯಾಕ್ಸಾ? ಶ್ರೇಷ್ಠ, ಫಸ್ಟ್ ನಿನ್ನ ಕೆಲಸ ಎಲ್ಲ ಮುಗಿಸ್ಕೋ, ಇವತ್ತು ನೈಟ್ ಊರಿಗೆ ಬೇರೆ ಹೊರಡಬೇಕಲ್ಲ. ನಿನ್ನ ಕೆಲಸ ಮುಗಿಸ್ಕೊಂಡು ನಿನ್ನ ಪಾಡಿಗೆ ನಿನ್ನ ಮನೆಗೆ ಹೋಗು, ಏನಾದರೂ ಪ್ಯಾಕ್ ಮಾಡೋಂಗಿದ್ರೆ ಹೋಗಿ ಮಾಡ್ಕೋ, ನನಗೆ ಮಾತ್ರ ಕಾಯಕ್ಕೆ ಹೋಗ್ಬೇಡ, ಐ ವಿಲ್ ಕಮ್ ಬೈ ಮೈ ಸೆಲ್ಫ್. ಆಮೇಲೆ ಕೆನ್ ಯು ಪ್ಲೀಸ್ ಗೆಟ್ ಮೈ ಕಾಫಿ ಫ್ಲಾಸ್ಕ್? ಆರ್ಡರ್ ಮಾಡಿಕೊಂಡೇ ಜೀವನ ಕಳೆದು ಬಿಡ್ತಾನೆ. ತನ್ವಿ ಪುಟ್ಟ, ನೀನು ಆಫೀಸಿಗೆ ಬಂದ್ಯಾ? ಬಾ ಬಾ ಬಾ, ಕೂತ್ಕೋ ಬಾ. ಹೇಗಿದ್ಯಾ ತನ್ವಿ, ಚೆನ್ನಾಗಿದ್ಯಾ? ಹಾ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಐ ಆಮ್ ಸೋ ಹ್ಯಾಪಿ ಟು ಸಿ ಯು. ಧನು, ಧನು ಸರ್, ಒಂದು ಬಿಸಿ ಬಿಸಿ ಕಾಫಿ ತಗೊಂಬಾ. ಹಾ, ಏ ಏ, ಒಂದು ನಿಮಿಷ ಒಂದು ನಿಮಿಷ, ಕಾಫಿ ಬೇಡ, ಕ್ಯಾಪುಚಿನೋ ತಗೊಂಬಾ. ಓಕೆ ಸರ್, ಓಕೆ. ತನ್ವಿ, ನಿನ್ನ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಐ ಆಮ್ ಸೋ ಹ್ಯಾಪಿ. ಬಿಡಿ ಪಾಪ. ಬರೀ ಸುಳ್ಳು ಹೇಳ್ತೀರಾ ನೀವು?
ತನ್ವಿ, ನಾನೇನ್ ಮಾಡ್ದೆ? ನಿಮ್ಗೆ ಪ್ರೀತಿನೇ ಇಲ್ಲ, ಎಲ್ಲ ಬರೀ ನಾಟಕ. ಗುಂಡಣ್ಣ, ನಿಮ್ಗೆ ಯಾಕೋ ಈ ತಲೆನೋವೆಲ್ಲ? ಇಷ್ಟ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಯೋಚನೆ ಮಾಡ್ತಾರಾ? ಅಜ್ಜಿ ಇಲ್ವಾ, ಅಮ್ಮ ಇಲ್ವಾ, ತಾತ ಇಲ್ವಾ, ನಾವೆಲ್ಲರೂ ಇದನ್ನೆಲ್ಲ ನೋಡ್ಕೋತೀವಿ. ಗುಂಡಣ್ಣ, ತಲೆ ಕೆಡ್ಸ್ಕೋಬಾರ್ದು. ಬೇಡ ಅಮ್ಮ, ಅಕ್ಕನು 10,000 ಕೇಳಿದಾಳೆ, ಇವಾಗ ನಾನು ಕೇಳಿದ್ರೆ ಕಷ್ಟ ಆಗತ್ತೆ. ನಾನು ಆಟ ಆಡಲ್ಲ ಅಮ್ಮ, ನಾನು ಓದ್ತೀನಿ. ಸುಮ್ಮನಿರು ಗುಂಡಣ್ಣ, ಇನ್ನೂ ಚಿಕ್ಕವನು. ಚಿಕ್ಕ ಹುಡ್ಗ ಚಿಕ್ಕ ಹುಡ್ಗನ್ ತರಾನೇ ಇರ್ಬೇಕು. ಈ ತಲೆನೋವೆಲ್ಲ ಯಾಕೆ ನಿನ್ಗೆ? ಆಟ ಆಡ್ಕೊಂಡು ಖುಷಿ ಖುಷಿಯಾಗಿರ್ಬೇಕು. ನೋಡು ಗುಂಡಣ್ಣ, ಇನ್ಯಾವತ್ತು ಅಮ್ಮಂಗ್ ಕಷ್ಟ ಆಗತ್ತೆ ಅಂತ ಯಾವ್ದ್ರಿಂದಾನು ಹಿಂದೆ ಸರಿಬಾರ್ದು. ಗೊತ್ತಾಯ್ತಾ? ನನ್ನೇ ಸುಳ್ಳಿ ಹಾಕ್ತೀರಾ? ಸುಳ್ಳಿ ಅಲ್ಲದೆ ಇನ್ನೇನು? ನೀನ್ ನಿಜವಾಗ್ಲೂ ನಿಮ್ ಪಪ್ಪನ್ ಕಾಲ್ ಮಾಡಿದ್ಯೋ ಅಥವಾ ನಿದ್ದೆ ಗಂಡಲ್ಲಿ ಯಾರಿಗಾದ್ರೂ ಕಾಲ್ ಮಾಡಿ ನಿಮ್ ಪಪ್ಪನ್ ಕಾಲ್ ಮಾಡ್ದೆ ಅಂತ ಹೇಳ್ತಿದ್ಯಾ? ನಿಮ್ ಪಪ್ಪ ಇಲ್ಲ ಅಂದಿದ್ಕೆ ಬಾಯ್ ಬಂದಾಗ ಹೇಳ್ತಿದ್ಯಾ ಅಲ್ವಾ? ಶಟ್ ಅಪ್ ಆಂಟಿ. ನನ್ ಪಪ್ಪನ್ ನಂಬರ್ ಯಾವ್ದಂತ ನನಗ್ ಗೊತ್ತಾಗಲ್ವಾ? ಅಷ್ಟಕ್ಕೂ ನಿದ್ದೆ ಗಂಡಲ್ಲಿ ಫೋನ್ ಮಾಡಕ್ ನನ್ನ ಗುಂಡ ಅಲ್ಲ, ನನ್ 10th, ನನಗೂ ಎಲ್ಲ ಗೊತ್ತಾಗುತ್ತೆ. ಅಷ್ಟಕ್ಕೂ ನೀವೇನ್ ಪಪ್ಪಂಗೆ ಹೇಳೋದು? ನನ್ ಸುಳ್ಳಿ ಅಂತ ಕಿವಿ ತುಂಬೋದು? ನೀವ್ ಬಂದ್ ನಮ್ ಪಪ್ಪನ್ ಫೋನ್ ನೋಡಿದ್ರಾ? ಹೌದು ಪಪ್ಪ. ಇವ್ರು ಯಾರು ನಮ್ಮಿಬ್ರು ಮ್ಯಾಟರಲ್ಲಿ ಇಂಟರ್ಫಿಯರ್ ಆಗಕ್ಕೆ? ನೋಡು, ನೀನ್ ಫೋನ್ ಮಾಡಿರೋ ನಂಬರೇ ಇಲ್ಲ, ಅದಕ್ಕೆ ಏನೋ ಮಾತಾಡ್ತಿದ್ವಿ. ನಂಬರ್ ಡಿಲೀಟ್ ಆಗಿರ್ಬೋದು ಅಲ್ವಾ? ಅಷ್ಟಕ್ಕೆ ಸುಳ್ಳಿ ಅನ್ನೋದಾ? ನಿಜ ಹೇಳ್ಬೇಕು ಅಂದ್ರೆ ನಾನ್ ಸುಳ್ಳೇ ಹೇಳಲ್ಲ. ಸುಳ್ಳು ಹೇಳಿದ್ರೆ ಅಜ್ಜಿ ಬೈತಾರೆ, ಹೊಡಿತಾರೆ ಕೂಡ. ನೀವೇ ಅಲ್ವಾ ನನ್ ಕೈಯಿಂದ ಅವ್ರು ಸುಳ್ಳು ಹೇಳ್ತಿದ್ರು. ತನ್ವಿ, ನೀನೇನೋ ಮಾತಾಡ್ಬೇಡ, ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ನೀವ್ ನನ್ ಪಪ್ಪಂಗೆ ಹೇಳ್ಕೊಡೋದು ಚೆನ್ನಾಗಿರುತ್ತಾ? ನನಗ್ ಸುಳ್ಳು ಹೇಳು ಅಂತ ಹೇಳ್ಕೊಟ್ಟಿದ್ದೆ ನೀವು. ಅವತ್ ನಮ್ ಮನೇಲಿ ಇದ್ದಾಗ ಪಿಜ್ಜಾ ಎಲ್ಲ ತಿನ್ಸಿ ಅಮ್ಮ ಬಂದ್ರೆ ಅನ್ನ ಸಾರ್ ತಿಂದೆ ಅಂತ ಹೇಳು ಅಂತ ಹೇಳ್ಕೊಟ್ಟಿದ್ ನೀವೇ ತಾನೆ? ಕೂಲನಿ, ನೀವೇ ನನ್ನ ಅಮ್ಮ ಅಂತ ಹೇಳ್ತೀನಿ ಅಂದಿದ್ಕೆ ಹೂ ಅಂದ್ರಿ ತಾನೆ ನೀವು? ಅದ್ ಯಾವ್ದು ಸುಳ್ಳಲ್ವಾ? ಈಗ ಪಪ್ಪನ ಹತ್ರ ನನ್ ಬಗ್ಗೆ ಚಾಡಿ ಹೇಳ್ತಿದ್ದೀರಾ? ನೋಡಿ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ನೆನ್ನೆ ನೈಟ್ ಪಪ್ಪಗ್ ಫೋನ್ ಮಾಡಿದೀನಿ ಮಾಡಿದೀನಿ ಮಾಡಿದೀನಿ. ಏ ತನ್ವಿ, ಸ್ವಲ್ಪ ನಿಧಾನಕ್ ಮಾತಾಡು, ಇದು ಆಫೀಸು. ಏನಾದ್ರೂ ಆಗಿರ್ಲಿ, ನನಗೇನು? ನನ್ ಪಪ್ಪನ ಹತ್ರ ನನ್ ಬಗ್ಗೆ ಮಾತಾಡಕ್ ನೀವ್ ಯಾರು? ನಿಮ್ಮನ್ನ ತುಂಬಾ ಒಳ್ಳೆಯವ್ರು ಅನ್ಕೊಂಡಿದ್ದೆ ಆಂಟಿ, ನೀವು ಕೂಡ ಹೀಗೇನಾ? ನನ್ನ ಟೆರೆಸ್ ಮೇಲೆ ಬಿಟ್ಟು ಬಂದು ಇವ್ರ ಹತ್ರ ಕೇಳೋದೇನಿತ್ತು? ತನ್ವಿ, ಅದ್ ಹಾಗಲ್ಲ, ನನ್ ಮಾತ್ ಕೇಳು ಸ್ವಲ್ಪ. ನಾನ್ ಯಾರ ಮಾತು ಕೇಳಲ್ಲ ಪಪ್ಪ, ಆದ್ರೆ ನೀವ್ ಯಾಕೆ ಇವ್ರ ಮಾತು ಕೇಳ್ತಿದ್ದೀರಾ? ಅಪ್ಪ ಮಗಳ ಮಧ್ಯ ಇವ್ರಿಗೇನ್ ಕೆಲ್ಸ? ಇವ್ರು ನನ್ನ ಸುಳ್ಳಿ ಅನ್ಬೇಕಾದ್ರೆ ನೀವ್ ಬೈಬೇಕಲ್ವಾ? ತನ್ವಿ ಪುಟ, ಅದ್ ಹಾಗಲ್ಲ. ಪಪ್ಪ ನೀವ್ ಸುಮ್ನೇರಿ, ನಿಮಗ್ ಫೋನ್ ಮಾಡಿದ್ದು ಮೆಸೇಜ್ ಬರೋದು ಇವ್ರಿಗೆ ಗೊತ್ತಾಗುತ್ತೆ? ಇದನ್ನೆಲ್ಲ ಇವ್ರ ಹತ್ರ ಯಾಕೆ ಕೇಳ್ತಿದ್ದೀರಾ ನೀವು? ತನ್ವಿ, ನೀನ್ ಏನೇನು ಮಾತಾಡ್ಬೇಡ ತನ್ವಿ. ನಾನ್ ಮಾತಾಡೋಳೆ, 10,000 ಕೊಡಿ ಅಂದ್ರೆ ಇಬ್ರು ಸೇರಿ ನನ್ನ ಸುಳ್ಳಿ ಮಾಡ್ತೀರಾ ಅಲ್ವಾ? ಶ್ರೇಷ್ಠ ಆಂಟಿ, ಇದಕ್ಕೇನಾ ನೀವ್ ನಮ್ ಪಪ್ಪನ ಜೊತೆ ಸುತ್ತಾಡೋದು, ನಮ್ಮನ್ನೆಲ್ಲ ದೂರ ಮಾಡಕ್ಕೆ? ನೀವ್ ಇಷ್ಟೊಂದು ಕೆಟ್ಟವ್ರಂತ ಗೊತ್ತಿರ್ಲಿಲ್ಲ ನಂಗೆ. ತನ್ವಿ, ಬಾಯಿಗ್ ಬಂದಾಗೆಲ್ಲ ಮಾತಾಡ್ಬೇಡ, ತೆಗೆದು ಬಾರಿಸ್ತೀನಿ. ಗುಂಡ ಹೇಳಿದ್ದೆ ಸರಿ, ನಿಮ್ಗೆ ನನ್ನ ಪ್ರೀತಿನೇ ಇಲ್ಲ. ತನ್ವಿ ಪ್ಲೀಸ್ ಮಾತಾಡ್ಬೇಡಿ ಪಪ್ಪ, ನೀವು ಮಾತಾಡ್ಬೇಡಿ. ನಿಮಗ್ ದುಡ್ಡು ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಕೊಡ್ಲೇಬೇಡಿ. ಶ್ರೇಷ್ಠ ಆಂಟಿ ಮಾತ್ ಕೇಳ್ಕೊಂಡು ಇಲ್ಲೇ ಇದ್ಬಿಡಿ. ನಾನು ಇನ್ಮೇಲೆ ಯಾವತ್ತೂ ನಿಮ್ ಹತ್ರ ಬರಲ್ಲ ಪಪ್ಪ, ನಿಮ್ ನನ್ ಪಪ್ಪನೇ ಅಲ್ಲ. ಐ ಹೇಟ್ ಯು. ಇನ್ ಯಾವತ್ತೂ ನಿಮ್ನ ಮಾತಾಡ್ಸಲ್ಲ, ನಾನು ಮಾತಾಡ್ಸಲ್ಲ. ಐ ಹೇಟ್ ಯು, ಐ ಹೇಟ್ ಯು. ತನ್ವಿ, ತನ್ವಿ ನಿಂತ್ಕೋ. ತನ್ವಿ, ಬಾಸ್ ಕರೀತಿದ್ದಾರೆ. ಏ ಬರಲ್ಲ ಅಂತ ಹೇಳು. ಶ್ರೇಷ್ಠ, ನಾನು ತನ್ವಿನ ಮಾತಾಡ್ಸ್ಕೊಂಡು ಬರ್ತೀನಿ. ಅವಳು ಹತ್ಕೊಂಡು ಕಿರ್ಚಾಡ್ಕೊಂಡು ಹೋದ್ಲು. ತಾಂಡವ್,
ಅವಳು ಕಿರ್ಚಾಡೋದು ಅಳೋದು ಎಲ್ಲ ನಾರ್ಮಲ್ ಅಲ್ವಾ? ಅವಳು ಮನ್ಸಿಗೆ ಬಂದಂಗ ಮಾಡ್ತಾಳೆ. ಅದೇ ನನಗೆ ಭಯ ಆಗ್ತಿರೋದು ಶ್ರೇಷ್ಠ. ಮನೆಗೆ ಹೋಗ್ಬಿಟ್ಟು ಏನೇನೋ ಹೇಳಿದ್ರೆ ಅವಳ ಮಾತನ್ನ ಯಾರು ನಂಬ್ತಾರೆ ತಾಂಡವ್? ನೀನ್ ಇವತ್ತು ತನ್ವಿ ಹಿಂದೆ ಹೋದ್ರೆ ಬಾಸ್ ಕೈಲಿ ಉಗಿಸ್ಕೋತ್ಯಾ.